ಗಮನವು ಇದನ್ನ ಕಣ್ಣೆದರೆ ಅದು ಜೂನಿಯರ್ ವಿಭಾಗದ ಇರಲಿಲ್ಲ. ಇಂದು ಕಂಬಳಕೂಟದ ಕಾರಣ ಇರಲು ಮಾಧ್ಯಮದಿಂದ ಬಹುಮಾನ ಪಡೆದಂತ ಕೋಣಗಳು ಇವು. ನಿಯರ್ ಮಾರುಕಟ್ಟೆ ಅನುಗ್ರಹ ಪ್ರಭಾಕರ್ ಶೆಟ್ಟಿ ಮತ್ತು ನಮ್ಮ ಯರ್ಮಾಳ ಪುಟ್ಟದೂರು ಬಾಲಚಂದ್ರ ಶೆಟ್ಟಿ ಅವರ ಸಹಭಾಗಿತ್ವದಲ್ಲಿ ಕಳೆದ ವರ್ಷ ಅನೇಕ ಕಂಬಳಕೂಟಗಳಲ್ಲಿ ಭಾಗವಹಿಸಿ ಸುಮಾರು 4-5 ಬಹುಮಾನವನ್ನು ಪಡೆದಂತ ಕೋಣಗಳು. ಇದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಹಗ್ಗ ಕಿರಿಯ ವಿಭಾಗ ಇದು ಶೃಂಗಾರಕ್ಕಾಗಿ ಹಾಕುವಂಥ ನೆತ್ತಿಬಲ್ಲು ಅಂತ ಹೇಳ್ತಾರೆ. ನೆತ್ತಿಬಲ್ಲು ಎರಡು ಕೋಣಗಳಿಗೆ ಪ್ರಮುಖವಾಗಿ ಹಗ್ಗ ವಿಭಾಗದಲ್ಲಿದ್ದು ಭಾರಿ ಪ್ರಾಮುಖ್ಯ. ಇದು ನೆತ್ತಿಬಲ್ಲು ಅಂತ ಹೇಳ್ತಾರೆ. ಆಮೇಲೆ ಇದಕ್ಕೆ ಎರಡೂ ಕೋಣಗಳ ಒಂದು ಅಲೈನ್ಮೆಂಟ್ ಅಂತ ಹೇಳ್ತಾರೆ. ಏನು ಸಮಾನತೆ ಆಗಬೇಕು, ಸಮಾನತೆ ಆಗಬೇಕು, ಅದಕ್ಕಾಗಿ ಕಟ್ಟುವಂಥ ಕರಿ ಅಥವಾ ಮರ ಅಂತ ಹೇಳ್ತಾರೆ. ಮರ ಕರಿ ಕಟ್ಟುವುದು ಅಂತ ಹೇಳ್ತಾರೆ. ಅದು ಎರಡೂ ಕೋಣಗಳು ಓಡುವಾಗ ಒಂದು ಸಮಾನತೆ ಇರಬೇಕು ಮತ್ತು ಇಂಗ್ಲೀಷ್ನಲ್ಲಿ ಅಲೈನ್ಮೆಂಟ್ ಅಂತ ಹೇಳ್ತಾರೆ, ಅದಕ್ಕಾಗಿ ಕಟ್ಟುವಂಥ ಇದೊಂದು ಕರಿ. ಆಮೇಲೆ ಎರಡೂ ಕೋಣಗಳಿಗೆ ನಾವು ಗದ್ದೆ ವಿಭಾಗವನ್ನು ಕಟ್ಟುತ್ತೇವೆ. ಇದು ಮೊಗ ಮೊಗ ಅಂತ ಎರಡು ಕೋಣಗಳನ್ನು ಪರಸ್ಪರ ಸಂಪರ್ಕಿಸುವಂಥ ಮೊಗ ಅಂತ ಹೇಳ್ತಾರೆ. ಅವ್ರು ತುಂಬ ಸುಂದರವಾಗಿ ಮಾಡ್ತಾರೆ. ಅದಕ್ಕೆ ಕೆಲವರು ಬೆಳ್ಳಿಯನ್ನು ಕೂಡ ಮಾಡೋದುಂಟು, ಬೆಳ್ಳಿದ್ದು ಅದಕ್ಕೆ ಮೇಲೆ ತಗಡು ಹಾಕೋದುಂಟು. ಹಾಗೆ ಇದು ತನಕೆ ಬೆಲ್ಲ ಅಂತ ಹೇಳ್ತಾರೆ. ಮಕ್ಕಳು ಸ್ವಲ್ಪ ಇಲ್ಲಿ ಗಮನಿಸಬೇಕು. ಇದು ಎರಡು ಕೋಣಗಳನ್ನು ಕೆಳಗಿಂದ ಕಟ್ಟಿ ಅವರಿಗೆ ಪರಸ್ಪರ ಸಂಪರ್ಕ ಕಲ್ಪಿಸುವಂಥದ್ದು. ಅದು ತುಂಬ ಅಗಲವಾಗಿ ಹೋಗಬಾರ್ದು, ಒಂದೇ ರೀತಿಯಲ್ಲಿ ಪ್ಯಾರಲಾಗಿ ಹೋಗ್ಬೇಕಂತ ಹೇಳಿ ಈ ಒಂದು ಕೊನೆಕೆ ಬೆಲ್ಲ ಅಂತ ಹೇಳ್ತಾರೆ. ಹಾಗೆ ಇದು ಪತ್ತು ಬೆಲ್ಲ ಅಂತ ಹೇಳ್ತಾರೆ. ಪತ್ತು ಬೆಲ್ಲ ಅಂತ ಹೇಳಿದ್ರೆ ಓಟಗಾರನಿಗೆ ಗ್ರಿಪ್ ಆಗಿ ಹಿಡ್ಕೊಂಡು ಓಟಗಾರ ಇದನ್ನು ಎಷ್ಟು ಗ್ರಿಪ್ ಆಗಿ ಹಿಡ್ಕೊಳ್ತಾನೆ ಅಷ್ಟು ವೇಗದಲ್ಲಿ ಓಡಲಿಕ್ಕೆ ಕೋಣೆಗಳಿಗೆ ಅನುಕೂಲ ಆಗ್ತದೆ. ಪತ್ತು ಬಲ್ಲು ಅಥವಾ ಹಿಡಿಯುವಂತ ಬಲ್ಲು ಕೋಣೆಗಳನ್ನು ಓಡಿಸುವಂತಹ ಒಬ್ಬ ಓಟಗಾರ ಈ ಹಗ್ಗವನ್ನು ಇಟ್ಕೊಂಡು ಓಡುವಂಥದ್ದು, ಅದನ್ನ ಪತ್ತು ಬಲ್ಲು ಅಂತ ತುಳಿರನ್ನು ಹೇಳ್ತಾರೆ. ಇದು ಹಿಡ್ಕೊಳ್ಳುವಂತಹ ಹಗ್ಗ, ಇದನ್ನು ಅತ್ಯಂತ ಕಲಾತ್ಮಕವಾಗಿ ಸುಂದರವಾಗಿ ಮಾಡಿ ಈ ಥರ ಗೊಂಡೆನ್ನೆಲ್ಲ ಹಾಕಿ ಇದನ್ನೇ ತಯಾರು ಮಾಡುವಂತ ಒಂದು ವರ್ಗ ಉಂಟು. ಈ ಎಲ್ಲ ಪರಿಕರಗಳನ್ನ ತಯಾರು ಮಾಡುವಂತ ಒಂದು ವರ್ಗ ಕಂಬಳದಲ್ಲಿ ಉಂಟು. ಹಾಗಾಗಿ ಇದು ಪತ್ತು ಬಲ್ಲ ಅಂತ ಹೇಳ್ತಾರೆ. ಹಾಗೆ ಇದು ನಾವು ಗದ್ದೆಯನ್ನು ಕಟ್ತೇವೆ, ಆದರೆ ಇದು ಸ್ವಲ್ಪ ಸಂಗಾರಮಯವಾಗಿ ಉಂಟು. ಇದು ಕೋಡಿ ಬಲ್ಲು ಅಂತ ಹೇಳ್ತಾರೆ. ಈ ನೊಗವನ್ನು ಆ ಕೋಣದ ಕುತ್ತಿಗೆಗೆ ಕಟ್ಟುವಂಥದ್ದು. ಇದು ತುಂಬ ಶೃಂಗಾರವಾಗಿ ಅಲಂಕಾರಿಕವಾಗಿ ಮಾಡಿದಂಥ ಇದು ಕೋಡಿ ಬಲ್ಲು ಅಂತ ಹೇಳ್ತಾರೆ. ಆಮೇಲೆ ಇದು ಮೂಗುದಾರ, ವಿಶೇಷವಾಗಿ ನಮಗೆ ಕೂಡ ಹೇಳೋದುಂಟು, ಏನಾದರೂ ಜೋರು ಮಾಡಿದ್ರೆ ನಿಮಗೆ ಮೂಗುದಾರ ಹಾಕಬೇಕಂತ ಹೇಳ್ತಾರೆ. ಯಾಕಂತಂದರೆ ಇದು ನಿಯಂತ್ರಣ ಮಾಡಲಿಕ್ಕೆ ಈ ಕೋಣ ಸಾಮಾನ್ಯವಾಗಿ ಕೊಪ್ಪಿದಂಥ ಕೋಣಗಳು ತುಂಬ ತಿಂದು ಗಟ್ಟಿಯಾಗಿರ್ತವೆ. ನಾವು ಹೇಳಿದಾಗ ಕೆಲವು ಸಲ ಕೇಳುವುದಿಲ್ಲ, ಅದಕ್ಕಾಗಿ ಅವುಗಳಿಗೆ ಈ ಒಂದು ಎಲ್ಲ ಕೋಣಗಳು ಇರ್ತದೆ ಸಾಮಾನ್ಯವಾಗಿ ಮೂಗುದಾರ ಹಾಕೋದಂತ ಕಂಟ್ರೋಲ್ ಮಾಡಲಿಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಕೋಣಗಳನ್ನು ಇದು ಭಾರಿ ಪ್ರಾಮುಖ್ಯ. ಬಹುಶಃ ಇದನ್ನು ಹಾಕದೆ ಯಾವುದೇ ಕೋಣವನ್ನು ಎಲ್ಲಿಗೆ ಕರ್ಕೊಂಡೋದಕ್ಕೆ ಆಗುವುದಿಲ್ಲ, ಮೂಗುದಾರ ಅಂತ ಹೇಳ್ತೇವೆ. ಆಮೇಲೆ ಅದೊಂದು ಬೆತ್ತ, ಇದು ಕೂಡ ಓಟಗಾರನಿಗೆ ಇವುಗಳ ನಿಯಂತ್ರಣ ಮಾಡಲಿಕ್ಕೆ ವೇಗವಾಗಿ ಓಡಲಿಕ್ಕೆ ಪ್ರಚೋದನೆ ಕೊಡಲಿಕ್ಕೆ ಮತ್ತು ಯಾರು ಪರಿಚಾರಕರ ಜೊತೆಗಿದ್ದರೆ ಅವರು ಈ ಕೋಣಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಅವ್ರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆ ಕೋಣಗಳನ್ನು ಹದ್ದುಬಸ್ತಲ್ಲಿ ಹಿಡಿಕಬೇಕಾಗಂದು ಸುತ್ತು ಇದು ಬೆತ್ತ. ಇದು ಬೆತ್ತದಿಂದ ತಯಾರು ಮಾಡಿ ಅಲಂಕಾರಿಕವಾಗಿ ಸುಮಾರು 100-100 ತನಕ ಬೆಲೆ ಮಾಡುವಂಥ ಬೆತ್ತ ಇರ್ತದೆ. ಯಜಮಾನ್ ಇಟ್ಕೊಳ್ಳುವಂಥ ಸುಂದರಮಯವಾದ ಬೆತ್ತಗಳಿಗೆ 10,000-15,000 ಕೂಡ ಇರ್ತದೆ. ಈ ಥರದ ಬೆತ್ತಗಳಿಂದ 500-1,000 ಇರ್ತದೆ. ಈ ರೀತಿಯಾಗಿ ಕಂಬಳದಲ್ಲಿ ಅನೇಕ ಪರಿಕರಗಳಿರುತ್ತದೆ, ಅನೇಕ ರೀತಿಯ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಕಂಬಳವನ್ನು ನಾವು ಮಾಡ್ತಾ ಇದ್ದೇವೆ. ತುಳುನಾಡಿನ ಒಂದು ಜಾನಪದ ಕ್ರೀಡೆಯಾಗಿ ಇವತ್ತು ಕೋಣಗಳು ಗದ್ದೆ ಉಳ್ಳಿಕ್ಕೆ ಬಳಕೆ ಆಗದಿದ್ದರೂ ಕೂಡ ಕಂಬಳ ಕೋಣದಲ್ಲಿ ಸುಮಾರು 250-300 ಜೋಡಿ ಕೋಣಗಳು ಭಾಗವಹಿಸಿ ತುಳುನಾಡಿನ ಒಂದು ಸಂಪ್ರದಾಯವನ್ನು ಮೆರೆಸುವಂಥ ಕೋಣಗಳನ್ನು ಸಾಕುವಂಥ ವ್ಯವಸ್ಥೆಗಳಿದೆ. ಇವರಿಗೆ ಫುಡ್ಡು ಏನಂತ ಹೇಳಿದ್ರೆ ಹುರುಳಿ, ಪ್ರಮುಖವಾಗಿ ಹುರುಳಿಯನ್ನು ಆಹಾರವಾಗಿ ಕೊಡ್ತೇವೆ, ಕೊಡು ಅಂತ ಹೇಳ್ತೇವೆ ನಾವೆಲ್ಲ, ಚಟ್ನಿ ಮಾಡ್ತೇವೆ. ಇದು ಪ್ರಮುಖ ಆಹಾರ. ಮತ್ತು ಗಂಜಿ ಕೊಡುವಂಥದ್ದು, ಬೇಸಿಗೆಯಲ್ಲಿ ಕುಂಬಳಕಾಯಿ ಕೊಡುವಂಥದ್ದು, ಅನೇಕ ಥರದ ಫುಡ್ಗಳನ್ನು ಕೊಡ್ತದೆ. ಮಾತ್ರ ಸಾಕುವಂಥ ರೀತಿ ತುಂಬ ಕ್ರಮಾಗ್ತಾಗಿರ್ತದೆ. ಮತ್ತು ಅವರಿಗೆ ಈಜಲಿಕ್ಕೆ ಈಜುಕೊಳ್ಳಬೇಕು, ತೊಳಿಲಿಕ್ಕೆ ಒಳ್ಳೆ ನೀರು ಬೇಕು, ಕುಡಿಲಿಕ್ಕೆ ಒಳ್ಳೆ ನೀರು ಬೇಕು, ಮತ್ತು ಆಹಾರ ಪದ್ಧತಿ ಕೂಡ ಚೆನ್ನಾಗಿರಬೇಕು, ವ್ಯಾಯಾಮ ಬೇಕು, ಮತ್ತು ಯಾವಾಗ ಕಂಬಳ ಇಲ್ವ ಆವಾಗ ಗದ್ದೆಯಲ್ಲಿ ಉಳುಮೆ ಮಾಡಿ ಅವಳಿಗೆ ವ್ಯಾಯಾಮ ಕೊಡಬೇಕು. ಈ ರೀತಿ ಅನೇಕ ವಿಚಾರಗಳು ಕಂಬಳದಲ್ಲಿದೆ. ನೀವೆಲ್ಲ ಇದರ ಒಂದು ಅಭಿರುಚಿಯನ್ನು ಬೆಳೆಸ್ಕೊಳ್ಬೇಕು. ಇದೆಯಾ? ಹಾಂ.